ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸೊಪ್ಪು ಯೂಸ್ ಮಾಡಿಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಬನ್ನಿ ನೋಡ್ಕೊಂಬರೋಣ. ಇನ್ನೂ ಆರೋಗ್ಯಕರವಾದ ಅಡುಗೆಗಳಿಗೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಮೊಬೈಲ್ಗೆ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಗೆ ಒಂದು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಇದು ಟೇಸ್ಟ್ ಇರುತ್ತೆ. ಒಂದು ಬೌಲಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ನುಗ್ಗೆ ಸೊಪ್ಪು. ಇದನ್ನು ಚೆನ್ನಾಗಿ ಹುರ್ಕೊಬೇಕು ತುಪ್ಪದಲ್ಲಿ. ಎಣ್ಣೆನ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಬೇಕು, ಸ್ಮೆಲ್ ಫುಲ್ಲು ಹೋಗಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದರಲ್ಲಿ ಯಥೇಚ್ಛವಾಗಿ ಕಬ್ಬಿಣ ಅಂಶ ಇರೋದರಿಂದ ನಮಗೆ ಮುಂಬರೋ ಕಾಯಿಲೆಗಳನ್ನೆಲ್ಲ ತಡೆಗಟ್ಟುತ್ತೆ. ಇದು ನಾವು ಇದನ್ನು ಯಾವುದರ ಮುಖಾಂತರನಾದ್ರೂ ತಿನ್ಬೋದು. ಸಾಂಬಾರಾದರೂ ಆಯಿತು, ಯಾವ ಏನು ಬೇಕಾದರೂ ಮಾಡ್ಕೊಂಡು ತಿನ್ನಿ. ಒಟ್ಟಿನಲ್ಲಿ ಒಂದು ವಾರಕ್ಕೊಂದು ಸಲನಾದ್ರೂ ತಿಂದರೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಮತ್ತು ಇದನ್ನು ತಿನ್ನೋದ್ರಿಂದ ಜಾಯಿಂಟ್ ಮೇನು, ಸಂಧಿವಾತ ಇಂಥವೆಲ್ಲ ಸಮಸ್ಯೆಗಳಿಂದ ದೂರ ಇರ್ಬೋದು. ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ಅದರಿಂದ ನಮಗೆ ಮೂಳೆಗಳಿಗೆ ಬಲ ಕೊಡುತ್ತೆ. ಇದನ್ನು ತಿನ್ನೋದ್ರಿಂದ ಶಕ್ತಿ ಬರುತ್ತೆ ಮೂಳೆಗಳಿಗೆಲ್ಲ, ಸಂಧಿವಾತ ಇಂಥವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಕಫನೂ ಕಡಿಮೆ ಆಗುತ್ತೆ ಇದರಿಂದ, ನುಗ್ಗೆ ಸೊಪ್ಪಿಂದ ಕಫ ಅಂತೂ ಕಡಿಮೆ ಆಗುತ್ತೆ. ಜಾಸ್ತಿ ಯಾರು ಕಫ ಇರೋರಿಗೆ ತುಂಬಾ ಉಪಯೋಗವಾಗಿದೆ. ಇದನ್ನು ಅವಾಗವಾಗ ಮಾಡ್ಕೊಂಡು ತಿಂತಾಯಿರಿ, ಆರೋಗ್ಯವಾಗಿರಿ. ನೋಡಿ ಎಲ್ಲ ಫುಲ್ ರೋಸ್ಟ್ ಆಗಿದೆ. ಆದಮೇಲೆ ಜಾರ್ಗೆ ಹಾಕ್ಕೊಳ್ಳೋಣ ಇದನ್ನು. ಜೊತೆಗೆ ಹಸಿಮೆಣ್ಸಿನ್ಕಾಯಿ, ನೀವು ಹಸಿಮೆಣ್ಸಿನ್ಕಾಯಿನ ಇದ್ದೀವಿ, ಒಣಮೆಣ್ಸಿನ್ಕಾಯಿನ ಯಾವುದಾದ್ರೂ ಆಪ್ಷನ್ ಅಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸೊಪ್ಪು ಹುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರೋಸ್ಟ್ ಮಾಡಿದ್ದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟು ಬೆಲ್ಲ ತೊಗೊಂಡು ಹಾಕ್ಕೊಂಡ್ರೆ. ಮತ್ತು ಸ್ವಲ್ಪ ನಿಂಬೆಹಣ್ಣು, ಅದೇ ಸೇಮ್ ಕ್ವಾಂಟಿಟಿ ಕಾಯಿ ಹಾಕಿದ್ದೀನಿ. ಸೊಪ್ಪು ಎಷ್ಟು ತೊಗೊಂಡಿದ್ದೀನೋ ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು, ನಿಮಗೆ ಇದಕ್ಕಿನ್ನೇನಾದರೂ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಇಷ್ಟು ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಮಾಡಬೇಕಾದ್ರೆ ಹೆಂಗಿರುತ್ತೋ ಅಂದ್ಕೊತಿದ್ದೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.